ಸ್ಪರ್ಧೆಯನ್ನು ಕಳೆದ ಮಾರ್ಚ್ ತಿಂಗಳಲ್ಲಿ ಜಯಪ್ರಕಾಶ್ ಹೆಗಡೆರವರ ನೇತೃತ್ವದಲ್ಲಿ ಈ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು ಕೊಟ್ಟಂತ ಸಂದರ್ಭದಲ್ಲಿ ಈಗ ಬಹುಶಃ 3-4 ತಿಂಗಳಾಗಿದೆ ಈ ವರದಿಯನ್ನು ಜಾರಿಗೆ ಮಾಡಬೇಕು ಅಂತಕಂತ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಶೋಷಿತ ವರ್ಗಗಳ ಒಂದು ಒಕ್ಕೂಟ ಅಹಿಂದ ಒಕ್ಕೂಟ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಒಕ್ಕೂಟ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 16/10/2024 ಫ್ರೀಡಂ ಪಾರ್ಕ್ನಲ್ಲಿ ಸ್ವತಂತ್ರ ಉದ್ಯಾನದಲ್ಲಿ ಹಕ್ಕೊತ್ತಾಯದ ಪ್ರತಿಭಟನೆಯನ್ನು ಒಂದು ದಿವಸ ಹಮ್ಮಿಕೊಂಡಿದ್ದಾರೆ ಅಂತಕಂತದ್ದು ಈ ಹಕ್ಕೊತ್ತಾಯದ ಪ್ರತಿಭಟನೆಯ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ವರ್ಗ ದೀನ ದಲಿತ ವರ್ಗ ಶೋಷಿತ ಸಮುದಾಯಗಳು ಸಂಪೂರ್ಣವಾಗಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸಂಪೂರ್ಣವಾಗಿ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಮತ್ತು ಸರ್ಕಾರ ಬರ್ತಕ್ಕಂತ 18ನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡುತ್ತೇವೆ ಅಂತಕಂತ ಆಶ್ವಾಸನೆ ಕೊಟ್ಟಿದೆ ಚರ್ಚೆ ಮಾಡುವುದರ ಮುಖಾಂತರ ಅದನ್ನು ಸಂಪುಟದ ಒಪ್ಪಿಗೆ ಪಡೆಯುವುದರ ಮುಖಾಂತರ ಅದನ್ನು ಜಾರಿಗೆ ಮಾಡಬೇಕು ಅಂತಕಂತ ಆಗ್ರಹವನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಏನು ಫ್ರೀಡಂ ಪಾರ್ಕ್ನಲ್ಲಿ ಸ್ವತಂತ್ರ ಉದ್ಯಾನದಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾವೆ ಆ ಸಂಘಟನೆಗಳಿಗೆ ಕಲಬುರಗಿ ಜಿಲ್ಲೆಯ ಸಮಸ್ತ ಜನರು ಬೆಂಬಲವಾಗಿ ನಿಲ್ತೇವೆ ಅಂತಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಮತ್ತು ಇನ್ನೊಂದು